ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ತುಂಗಾ ಪಾಕಶಾಲೆ. ಯಾರು ಹೊಸದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ಫ್ರೆಂಡ್ಸ್, ಇವತ್ತು ಇನ್ಸ್ಟೆಂಟ್ ಆಗಿ ಮೊಟ್ಟೆ ಸಾರು ಮಾಡೋಣ, ತುಂಬಾನೇ ಚೆನ್ನಾಗಿರುತ್ತೆ. ಇದನ್ನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಒಂದು ಮಿಕ್ಸಿ ಜಾರ್ ತಗೊಂಡಿದ್ದೀನಿ, ಒಂದು ಅರ್ಧ ಕಪ್ಪಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಹಾಕ್ಕೊತ ಇದ್ದೀನಿ, 1 ಟೇಬಲ್ಸ್ಪೂನ್ ಅಷ್ಟು ಧನಿಯಾ ಪುಡಿ, 1 ಟೇಬಲ್ಸ್ಪೂನ್ ಅಷ್ಟು ಅಚ್ಚಕಾರದ ಪುಡಿ ಹಾಕ್ತಾ ಇದ್ದೀನಿ, 1 ಟೊಮೆಟೊ ಹಾಕ್ತಾ ಇದ್ದೀನಿ. ಮೀಡಿಯಂ ಸೈಜ್ ಆದರೆ 2 ತಗೊಳ್ಳಿ, ದಪ್ಪದಾದರೆ 1 ಸಾಕು. ಒಂದು ಸ್ವಲ್ಪ ಪುದೀನ ಹಾಕ್ತಾ ಇದ್ದೀನಿ ವಾಶ್ ಮಾಡಿಬಿಟ್ಟು. ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ನೋಡಿ, 1-2 ಪೀಸ್ ಅಷ್ಟು ಚಿಕ್ಕೆ, ಚಿಕ್ಕ ಚಿಕ್ಕದು, ಜಾಸ್ತಿ ಹಾಕ್ಬೇಡಿ. 1-2 ಲವಂಗ, ಒಂದು ಸ್ವಲ್ಪ ಶುಂಠಿ, 1/2 ಈರುಳ್ಳಿ ಹಾಕ್ತಾ ಇದ್ದೀನಿ, 1/2 ಗೆಡ್ಡೆ ಬೆಳ್ಳುಳ್ಳಿ ನೋಡಿ, ಒಂದು ಸ್ವಲ್ಪ ಉರ್ಗಡ್ಲೆ ಹಾಕ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣು ಗ್ರೈಂಡ್ ಮಾಡ್ಕೊಬೇಕಾಗತ್ತೆ ನೋಡಿ. ಈ ರೀತಿ ನುಣ್ಣು ಗ್ರೈಂಡ್ ಮಾಡ್ಕೊಬೇಕಾಗತ್ತೆ, ಗಟ್ಟಿ ಇರಬೇಕು ಮಸಾಲ, ತೆಳು ಮಾಡಬಾರ್ದು. ಒಂದು ಬಾಣಲಿ ಬಿಸಿಗಿಟ್ಟಿದ್ದೀನಿ, 1-2 ಟೇಬಲ್ಸ್ಪೂನ್ ಅಷ್ಟು ಮಾತ್ರ ಎಣ್ಣೆ ಹಾಕ್ಕೊತ ಇದ್ದೀನಿ, ಸಾಕು ಎಣ್ಣೆ ಬಿಸಿಯಾಗಲಿ. ಎಣ್ಣೆ ಬಿಸಿಯಾಗಿದೆ, 1-2 ಮೀಡಿಯಂ ಸೈಜ್ ಈರುಳ್ಳಿನ ಸಣ್ಣ ಕಟ್ ಮಾಡಿಟ್ಕೊಂಡಿದ್ದೀನಿ, ಈರುಳ್ಳಿ ಹಾಕ್ಕೊತ ಇದ್ದೀನಿ. ಇದನ್ನು ಫ್ರೈ ಮಾಡಿ ಫ್ರೆಂಡ್ಸ್ ನೋಡಿ, ಸಾಕು ಇಷ್ಟು ಫ್ರೈ ಆಗಿರೋದು ಈರುಳ್ಳಿ. ಈಗ ನಾವೇನು ರುಬ್ಬಿಟ್ಕೊಂಡಿದ್ದಲ್ಲ ಮಸಾಲೆ ಹಾಕ್ಕೊತ ಇದ್ದೀನಿ, ಒಂದು ಸ್ವಲ್ಪ ಅರಶಿನದ ಪುಡಿ ಹಾಕ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡಿ ನೀರು ಹಾಕ್ಕೊತ ಇದ್ದೀನಿ ಇಲ್ಲಿ, ನಾನು ಅದೇ ಮಿಕ್ಸಿ ಜಾರ್ಗೆ ಹಾಕ್ಬಿಟ್ಟು ಮಿಕ್ಸ್ ಮಾಡಿ. ನಿಮಗೆ ಸಾಂಬಾರ್ ಕ್ವಾಂಟಿಟಿ ನೋಡಿಬಿಟ್ಟು ನೀರು ಹಾಕ್ಬೇಕಾಗತ್ತೆ. ನಾನು ಇಲ್ಲೊಂದು 1/2 ಲೀಟ್ರಷ್ಟು ನೀರು ಹಾಕಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಉಪ್ಪು ಹಾಕಿದ್ಮೇಲೆ ಮಿಕ್ಸ್ ಮಾಡಿ ಫ್ರೆಂಡ್ಸ್. ಇದು ಒಂದು 10 ನಿಮಿಷ ಚೆನ್ನಾಗಿ ಇದು ಮಳಬೇಕಾಗುತ್ತೆ, ಹಸಿ ವಾಸನೆ ಹೋಗ್ಬೇಕು. ತುಂಬಾ ಈಸಿ ಇದು, ಇನ್ಸ್ಟೆಂಟಾಗಿ ಆಗ್ಬಿಡುತ್ತೆ. ಇದು ಮೊಟ್ಟೆ ಸಾರು ರುಬ್ಬಿಟ್ಟು ಒಗ್ಗರಣೆ ಹಾಕೋದು ನೋಡಿ, ಸಾಂಬಾರ್ ಕ್ವಾಂಟಿಟಿ ಸಾಕು ಇಷ್ಟು. ಇದೊಂದು 10 ನಿಮಿಷ ಚೆನ್ನಾಗಿ ಮಳ್ಳಿ, 1 ಲಿಡ್ ಕ್ಲೋಸ್ ಮಾಡಿ ಇದನ್ನು ಬಿಡೋಣ. ಲಿಡ್ ಓಪನ್ ಮಾಡಿ ನೋಡೋಣ ನೋಡಿ, ಎಷ್ಟು ಚೆನ್ನಾಗಿ ಮಳ್ಳಿದೆ. ಈ ರೀತಿ ಚೆನ್ನಾಗಿ ಮಳ್ಳಬೇಕಾಗತ್ತೆ ಸಾಂಬಾರು. ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ, ಈಗ ಒಂದೊಂದೇ ಮೊಟ್ಟೆ ಹೊಡೆದ್ಬಿಟ್ಟು ಇಟ್ಕೊಂಡಿದ್ದೀನಿ, ಒಂದೊಂದೇ ಹಾಕ್ತೀನಿ ಫ್ರೆಂಡ್ಸ್. ದೂರ ದೂರ ಹಾಕ್ಬೇಕಾಗತ್ತೆ, ಪಕ್ಕ ಪಕ್ಕ ಹಾಕ್ಬೇಡಿ. ಫ್ರೆಂಡ್ಸ್ ಇಲ್ಲಿ ನಾನು 4 ಮೊಟ್ಟೆ ಯೂಸ್ ಮಾಡಿದ್ದೀನಿ, ಮೀಡಿಯಂ ಫ್ಲೇಮಲ್ಲಿ ಬಿಟ್ಬಿಡಿ. 1 ಲಿಡ್ ಕ್ಲೋಸ್ ಮಾಡಿ ಒಂದು 5 ನಿಮಿಷ ಇದನ್ನು ಮೊಟ್ಟೆ ಬೇಯಿಸಬೇಕಾಗುತ್ತೆ, ಮೀಡಿಯಂ ಫ್ಲೇಮಲ್ಲಿ ಇಡಬೇಕಾಗುತ್ತೆ ಇವ್ರಿ. ಫ್ರೆಂಡ್ಸ್ ನೋಡಿ, ಒಂದು 5 ನಿಮಿಷ ಆಗಿದೆ, ಮೊಟ್ಟೆ ಎಲ್ಲ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ. ರೆಡಿ ಆಯಿತು ಮೊಟ್ಟೆ ಸಾರು, ತುಂಬ ಬೇಗನೆ ಆಗುತ್ತೆ ಇದು, ತುಂಬ ರುಚಿಯಾಗಿರುತ್ತೆ ಅಂತಲೇ ಹೇಳ್ಬೋದು. ಈಗ ಲಾಸ್ಟಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ, ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಈಗ ಡಿಶ್ ಔಟ್ ಮಾಡೋಣ. ಫ್ರೆಂಡ್ಸ್ ನೋಡಿ, ಮೊಟ್ಟೆ ಸಾರು ರೆಡಿ ಆಗಿದೆ, ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ರಾಗಿ ಮುದ್ದೆ, ವೈಟ್ ರೈಸ್, ಚಪಾತಿ, ದೋಸೆ ಎಲ್ಲ ತಿನ್ಬೋದು, ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ. ವಿಡಿಯೋ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರೋ ಬೆಲ್ ಐಕನ್ ಅನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್, ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ನಮಸ್ಕಾರ.